beard color shares his experience. And ನಾನು ನಿನ್ನೆ ಬೆಳಗ್ಗೆ ಮಾತಾಡ್ತಾ ಐ ಜಸ್ಟ್ ಟೋಲ್ಡ್ ಹಿಮ್ ಸರ್ ಐ ಬೀನ್ ವೆರಿ ಲಕ್ಕಿ ನಿಮ್ಮ ಆ್ಯಕ್ಚುಲಿ ನಿಮ್ಮಿಬ್ಬರು ಹೆಣ್ಮಕ್ಳಿಗೆ ಇನ್ನೂ ಸಿಕ್ಕಿಲ್ಲ ನನಗೆ ಸಿಕ್ತು ಆಲ್ರೆಡಿ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ಎಷ್ಟಾದರೂ ಕೂಡ ಸೆಕೆಂಡ್ ಫಿಲ್ಮ್ ಅಂಡರ್ ಇಸ್ ಡೈರೆಕ್ಷನ್ ಸಿ ಟುಡೇ ಇಂಡಸ್ಟ್ರಿಯಲ್ಲಿ ದುಡ್ಡಿದೆ ಇಷ್ಟು ದುಡ್ಡು ಮಾಡ್ಬೋದು ಆಡಿಯೋದಲ್ಲಿ ದುಡ್ಡಿದೆ ಗ್ಲ್ಯಾಮರ್ ಅಂದರೆ ಏನು ಏನೆಲ್ಲ ಒಂದು ಚಿಕ್ಕ ಹಾಡನ್ನ ಹೆಂಗೆ ತೋರಿಸ್ಬೋದು ಒಂದು ಚಿಕ್ಕ ಸೀನನ್ನು ಯಾವ ರೀತಿ ಹೇಳ್ಬೋದು ಅಂತ ತೋರಿಸಿ ಎಷ್ಟೋ ಡಿರೆಕ್ಟರ್ಸ್ಗಳಿಗೆ ಅಥವಾ ಎಷ್ಟೋ ರೈಟರ್ಸ್ಗಳಿಗೆ ಹಿ ಹ್ಯಾಸ್ ಬೀನ್ ಅನ್ ಇನ್ಸ್ಪಿರೇಷನ್ ಇನ್ ಮೆನಿ ವೇಸ್ ಆ್ಯಂಡ್ ಹಿ ಸ್ಟಿಲ್ ಹ್ಯಾಸ್ ನಾಟ್ ಗಾಟ್ ಇಸ್ ಡ್ಯೂ ನನಗೆ ನಮ್ಮ ಇಂಡಸ್ಟ್ರಿಯಲ್ ಅವರಿಗೆ ಡ್ಯೂ ಸಿಕ್ಕಿದೆ ಅಂದರೆ ನಾನು ನಂಬಲ್ಲ ಸೊ ಜಸ್ಟ್ ದಿಸ್ ಮಾರ್ನಿಂಗ್ ಅಗೇನ್ ನಾನು ಮೋಹನ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ನಮಗೆ ತುಂಬ ಪುಣ್ಯ ಆಸ್ ಅನ್ ಆ್ಯಕ್ಟರ್ ಮತ್ತು ನಮಗೆ ತುಂಬ ಪುಣ್ಯ ಅನಿಸುತ್ತೆ ದಟ್ ನಮ್ಮ ಮನೆ ಫಂಕ್ಷನ್ಗಳಿಗೆ ಅಲ್ಲಿ ಇಲ್ಲೆಲ್ಲ ಸರ್ ಬರ್ತಾಯಿದ್ದಾರೆ ಅಂತಂದಾಗ ನಮ್ಮ ನಮ್ಮ ಯಂಗ ಟೈಮಲ್ಲಿ ಕೆಲವು ಕಲಾವಿದರನ್ನು ನೋಡೋಕ್ಕೆ ನಾವು ನಿಂತ್ಕೊಂಡು ಅಲ್ಲಿ ಇಲ್ಲಿ ನಿಂತಿರ್ತೀವಲ್ಲ ಅಂಥದ್ರಲ್ಲಿ ಒನ್ ಆಫ್ ದಿ ಫೈನಸ್ಟ್ ಟೆಕ್ನಿಷಿಯನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಐ ಆಮ್ ಆನರ್ಡ್ ದಿಸ್ ಇಸ್ ನಥಿಂಗ್ ನಾನು ಅವ್ರು ನನ್ನ ಅವ್ರ ಸಂಬಂಧ ಬಿಟ್ಬಿಡಿ ಫಾರ್ ಸಂಬಡಿ ಹೂಸ್ ಕಾಂಟ್ರಿಬ್ಯೂಟೆಡ್ ಸೋ ಮಚ್ ಟು ದ ಫಿಲ್ಮ್ ಇಂಡಸ್ಟ್ರಿ ದಿಸ್ ಇಸ್ ದ ಲೀಸ್ಟ್ ವಿ ಶುಡ್ ಬಿ ಡೂ ಜಸ್ಟ್ ಶಟ್ ಅಪ್ ಆ್ಯಂಡ್ ಗೋ ಡೂ ವಾಟ್ ಯು ಹ್ಯಾವ್ ಟು ಡೂ ಆ್ಯಂಡ್ ಗೋ ಎಲ್ಲದರಲ್ಲೂ ಬೆನಿಫಿಟ್ಸ್ ಹುಡ್ಕೋದು ಎಲ್ಲದರಲ್ಲೂ ನಮಗೇನಿದೆ ಅನ್ನೋದ್ರಲ್ಲಿ ಮೂರ್ಖತನ ಇದೆ ಅಂದರೆ ನಾಳೆ ನಮಗೂ ಈ ಪರಿಸ್ಥಿತಿ ಬರ್ಬೋದಲ್ಲ ಏನೇ ಕಾಂಟ್ರಿಬ್ಯೂಟ್ ಮಾಡಿದ್ರು ಯಾವುದೋ ಒಂದು ಏಜಲ್ಲಿ ಇಫ್ ಅಟ್ ಆಲ್ ಯು ಫೀಲ್ ಯು ನೀಡ್ ಸಮ್ ಪೀಪಲ್ ಒಂದೆಲ್ಲೋ ಇರುತ್ತೆ ಬಟ್ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಲೆಟ್ ಮಿ ಟೇಕ್ ಯು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಪ್ರಾಬಬ್ಲಿ ಇವ್ರ ಫೋನಿಗೆ ಎಲ್ಲರೂ ನಾವು ಕಾಯ್ತಾ ಇರ್ತಾ ಇದ್ದೇನೆ ಬಂದರೆ ಅವರೊಟ್ಟಿಗೆ ಅಂತ ನೌ ಕಮ್ಸ್ ಅ ಟೈಮ್ ಆ್ಯಂಡ್ ರವಿ ಸರ್ ಇಸ್ ಕಾಲಿಂಗ್ ಯು ಐ ಥಿಂಕ್ ಅದೇ ಇಂಟೆನ್ಷನ್ ನಮ್ಮಲ್ಲಿ ಇರಬೇಕು ಅದು ಯಾವುದೂ ಬದಲಾಗಿಲ್ಲ ಇವತ್ತು ನಮ್ದು 10 ರೂಪಾಯಿ ಜಾಸ್ತಿ ಬಿಸ್ನೆಸ್ ಆಗ್ತಾ ಇರ್ಬೋದು ಅವರಿಂದ 100 ರೂಪಾಯಿ ಹಿಂದೆ ಇದ್ದೀನಿ ದಟ್ಸ್ ಇಟ್ ನನಗೆ ಐ ಡೋಂಟ್ ಟೇಕ್ ಇಟ್ ಆಸ್ ಎನಿಥಿಂಗ್ ಅವರು ಏನೋ ಮಾತಾಡ್ತಾ ಇದಾರೆ ಅಷ್ಟೇ ಅವ್ರು ಕರೆದು ನಮ್ಮ ಕೈಲಿ ಮಾಡಿಸ್ಕೊಂಡಾಗ ನಾನು ಮಾತ್ರ ಅಲ್ಲ ಮಾತಾಡಲ್ಲ ಸೀನಿಯರ್ ಎವ್ರಿಬಡಿ ಆಸಿಟ್ ಸಾಲ್ ಆ್ಯನ್ ಆಪರ್ಚುನಿಟಿ ಆ್ಯಂಡ್ ಏನು ತೊಗೊಂಡು ಹೋಗ್ತೀವಿದ್ರಿಂದ ನಾವು ಸೊ ಪ್ರತಿ ಸತಿ ಈ ಥರ ಒಂದು ಶೂಟಿಂಗ್ ನಡಿಬೇಕಾದ್ರೆ ದೇರ್ ಆರ್ ಟೈಮ್ಸ್ ವಿ ಹ್ಯಾವ್ ಟು ಗ್ಯಾದರ್ ಮೆಮರೀಸ್ ಮೂಮೆಂಟ್ಸ್ ಇಂತಿಂಥವ್ರೊಟ್ಟಿಗೆಲ್ಲ ಕೆಲಸ ಮಾಡಿದ್ವಿ ಅವರು ಡೈರೆಕ್ಷನ್ ಮಾಡಿದ್ದಾರೆ ಐ ಆಮ್ ಆನರ್ಡ್ ಟು ಇವತ್ತು ಮಾತ್ರ ಅಲ್ಲ ಈವನ್ ಫ್ರಮ್ ನೌ ವೆನ್ ಎವರ್ ಹಿ ಕಾಲ್ಸ್ ಐ ಆಮ್ ಡೆಫಿನೆಟ್ಲಿ ಐ ಟೇಕ್ ದಿಸ್ ಕಾಲ್ ಸ್ಪೋರ್ಟ್ ಅಲ್ವಾ ಕೆಲವು ಟೈಮ್ ನ್ಯಾಯ ಕೇಳೋಣ ಅಂತ ನಮಗೆ ಅನಿಸುತ್ತೆ ಕರೆಕ್ಟಾಗಿ ಕೋಟಿಯರ್ ಹಾಕೊಂಡಿದ್ವಿ ಸರ್ ಇಟ್ ಇಸ್ ನಥಿಂಗ್ ಇನ್ ದ ಕೋರ್ಟ್ ಸರ್ ಐ ಥಿಂಕ್ ಇಟ್ಸ್ ವಾಟ್ ಹಿ ಡ್ರೀಮ್ಸ್ ಅವರು ನೋಡಿಸ್ಬೇಕು ಈ ಥರ ತೋರಿಸ್ಬೇಕು ಅನ್ನೋದು ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಪಾತ್ರಕ್ಕೆ ಏನು ನ್ಯಾಯ ಕೊಡಬಲ್ಲೆ ಅಂತ ನಾನು ನಿಜವಾಗ್ಲೂ ಯೋಚನೆ ಮಾಡಿದೆ ಸರ್ ಇಡೋ ಫ್ರೇಮಿಗೆ ಏನು ನ್ಯಾಯ ಕೊಡಬಲ್ಲ ಅಂತ ಯೋಚನೆ ಮಾಡಿ ಮಾಡ್ಕೊಂಡಿದ್ದೆ ಸಾಧಕ್ಕೆ ಮೋಹನ್ ಅವರು ಭಾಳ ಪ್ರೀತಿಯಿಂದ ಎಷ್ಟು ಕಷ್ಟ ಕೊಡೋಕ್ಕಾಗತ್ತೋ ಡೈಲಾಗ್ ಅಂತ ಕೊಟ್ಟಿದ್ದಾರೆ ಅವರೇನು ತುಂಬ ಈಸಿಯಾಗಿ ಬರೋದಿಲ್ಲ ಏನಾಗುತ್ತೆ ಗೊತ್ತಾ ಸರ್ ರವಿ ಸರಿಗೆ ಇವ್ರು ತುಂಬ ಸಿಂಪಲ್ಲಾಗಿ ಬರ್ಬೇಕು ಸರ್ ಈ ಪಿಕ್ಚರ್ ಇವರೇನೋ ದಬಾವ್ ಹಾಕಿರ್ತಾರೆ ಅವ್ನು ಬರ್ತಾ ಇದ್ದಾನೆ ಚೆನ್ನಾಗಿ ಮುಗಿಸ್ಬೇಕು ಹಿಂಗೆ ಬರೀ ಏನೋ ನಂಗೆ ಹಂಗೆ ತಕ್ಕ ಈ ಪ್ರೆಷರಲ್ಲಿ ಇವರು ಇನ್ನೊಂದು 25 ಸಿಗರೇಟ್ ಜಾಸ್ತಿ ಹೊಡೆದು ಹೆಂಗೆ ಬರ್ದಿದ್ದಾರೆ ಅಂದರೆ ನಾನು ಇವರಿಗೆ ಕೂತ್ಕೊಂಡು ಇವರು ನನ್ನ ಅದೃಷ್ಟ ನಾನು ಅವ್ರಿಗೆ ಸೀನ್ ಕೇಳಿ ಕರ್ಸ್ಕೊಂಬಿಟ್ಟೆ ಅಷ್ಟೇ ಅದು ನೋಡಿ 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 ಬಂದು ವಿ ಆರ್ ಅ ಡಿಸ್ಕಷನ್ ಬಟ್ ಐ ವಿಲ್ ಟೆಲ್ ಯು ಎಸ್ಟರ್ಡೇ ಅದ್ಭುತವಾಗಿ ನಾನು ಎಂಜಾಯ್ ಮಾಡಿ ಫ್ಲೋಲ್ ಬರ್ತಾಯಿತ್ತು ಎಲ್ಲ ಆ್ಯಂಡ್ ತುಂಬ ಚೆನ್ನಾಗಿ ಕ್ಯಾಪ್ಚರ್ಡ್ ಐ ಡೋಂಟ್ ನೋ ಅಬೌಟ್ ಹೌ ದ ಸೀನ್ ಇಸ್ ಗೋಯಿಂಗ್ ಟು ಕಮ್ ಔಟ್ ಸಿನಿಮಾನ ಬಟ್ ಎಸ್ಟರ್ಡೇ ಇಸ್ ಮೆಮೊರೇಬಲ್ ಡೇ ಫಾರ್ ಮಿ ವೇರ್ ಐ ಸಾ ಮೈ ಡೈರೆಕ್ಟರ್ ಒಂದು ಕಡೆ ಕೂರ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಆಫ್ಟರ್ ಸೋ ಮೆನಿ ಇಯರ್ಸ್ ಈ ಸ್ಟಿಲ್ ಹ್ಯಾವಿಂಗ್ ದಟ್ ಎನರ್ಜಿ ಇಸ್ ಗ್ರೇಟ್ ಆ್ಯಂಡ್ ಎಸ್ಟರ್ಡೇ ವಾಸ್ ಕಾನ್ಸೆಪ್ಟ್ ನೈಸ್ ಇಟ್ ಈಸ್ ಮೆಮೊರಿ ಬಟ್ ಇಟ್ ಈಸ್ ಆಲ್ವೇಸ್ ಮೆಮೊರಿ ಈ ಥರ ಒಂದು ಆ್ಯಕ್ಚುಲಿ ನೀವು ನೋಡೋಕ್ಕೋದು ಈ ಥರ ಫೆಸಿಲಿಟಿಗೂ ಸೆಟಲ್ ಮಾಡೋದು ಯಾವುದೋ ಕಾಲ ಆಗೋದಿಲ್ಲ ಅಲ್ವಾ ನಡೀತಲ್ಲ ಈಗ ಐ ಥಿಂಕ್ ಈಸ್ ಜಸ್ಟ್ ಡಿಗಿಂಗ್ ಇನ್ ಟು ದ ಓಲ್ಡ್ ಥಿಂಗ್ಸ್ ಅಂತ ನೈಸ್ ಈ ಬೆಟರ್ಸ್ ಇದೆ ಅಲ್ಲ ಸುಮ್ಮನೆ ಹೇಳೋ ಮಾತುಗಳಲ್ಲ ಅದು ಇಲ್ಲಿಂದ ಬರೋದು ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದರಲ್ಲಿ
ವೆರಿ ಫ್ಯೂ ಟೈಮ್ಸ್ ಕೆಲವು ಸಂಬಂಧಗಳಿಗೆ ಅರ್ಥ ಸಿಗೋದು, ಅರ್ಥ ಸಿಕ್ಕಿದಾಗ ಅದನ್ನು ಜಾಸ್ತಿ ಉತ್ಕೊಳ್ತೋಬೋದು. ಖಂಡಿತ ಹೇಳ್ತೇನೆ. ಅಂದರೆ ನನಗಿವಾಗ ಮಾಣಿಕ್ಯ ಮಾಡೋ ಟೈಮಲ್ಲಿ ಕೆಲವು ಒತ್ತಡಗಳಿತ್ತು ಡೈರೆಕ್ಷನ್ ಮಾಡಬೇಕು ಅನ್ನೋದು. ಈಗ ಏನಾಗಿದೆ, ನಂದೊಂದು ನಂಬಿಕೆ ಇದೆ ಸರ್, ಎರಡು ಪಿಕ್ಚರ್ ಫ್ಲಾಪ್ ಆಗೋದ್ರಿಂದ ಅಥವಾ ನಾಲ್ಕು ಫಿಲ್ಮ್ ಆವರೇಜ್ ಆಗೋದ್ರಿಂದ ಒಬ್ಬ ಕಲಾವಿದ ಸಾಯಲ್ಲ. ಯಾವಾಗ ಮಾರ್ಕೆಟಲ್ಲಿ ನಮಗೋಸ್ಕರ ಯಾರು ಕತೆನೇ ಬರೀತಾ ಇಲ್ವೋ ದಟ್ ಈ ಯೋಗ ಆ್ಯಕ್ಚುಲಿ ಯು ಬಿಕಮ್ ಅನ್ ಆಪ್ಷನ್. ಅವ್ರು ಬಿಟ್ಟಿದ್ದು ಇವ್ರು ಬಿಟ್ಟಿದ್ದು ಅವ್ರಿಗೆ ಯಾರಿಗೆ ಅಂತ. ಸೊ ಇವತ್ತು ಅಲ್ಲಿ ಹೊರಗಡೆ ಕೂತಿರೋರು ಎಷ್ಟೋ ಜನ ನಮಗಾಗಿ ಒಂದು ಕತೆ ಬರಿತಾ ಇದ್ದಾರೆ ಅಂದಾಗ ಐ ಥಿಂಕ್ ವಿ ಶುಡ್ ಕೇಟ್ ಅಪ್, ವಿ ಶುಡ್ ಜಸ್ಟ್ ಗೋ ಸಬ್ಮಿಸ್ ಹೋಗೋಣ ಫಸ್ಟು. ಯಾವತ್ತೋ ಒಂದು ಸತಿ ಮತ್ತೆ ಒಂದು ನಾಲ್ಕು ಆ್ಯಾವರೇಜ್ ಆಗ್ತಾಯಿದೆ ಅಂದಾಗ ಮತ್ತೆ ಒಂದು ಎಕ್ಸ್ಪೆಕ್ಟ್ ಮಾಡೋಣ, ಏನೋ ಮಾಡೋಣ ಅಲ್ವಾ. ಇವತ್ತು ತುಂಬ ಜನ ತುಂಬ ಪ್ರೀತಿಯಿಂದ ಬರೀತಾ ಇದ್ದಂತೆ, ಅದೇನೇ ಪಾತ್ರ ಆಗಿರ್ಬೋದು ಲೆಟ್ ಮೀ ಡೂ ಇಟ್ ಅಂತ ಒಂದು ಆಸೆ. ಬರೀ ಲೆಫ್ಟ್ ಸೈಡೇ ಪಸ್ಟ್, ರೈಟ್ ಸೈಡ್ ಏನಾಯ್ತು? ಆಲ್ ವೆರಿ ಊಟ ಹೊಟ್ಟೆ ಸಿಗ್ತಾಯಿದ್ಯಾ? ಏನು ಬ್ರೇಕ್ ಹೇಳ್ಬಿಡಲೇ ಏನ ಲಾಸ್ಟ್ ಕ್ಲೈಮ್ಯಾಕ್ಸ್ ಫಿಫ್ಟೀನ್ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಅವರು ಟೆನ್ ಮಿನಿಟ್ಸ್. ದ ಇಂಟೆನ್ಷನ್ ಈಸ್ ನಮ್ಮ ಬಂದು ನಾವು ಇಲ್ಲಿ ಕ್ಲೈಮ್ಯಾಕ್ಸಲ್ಲಿ ಇದೀವೋ ಅದಿದ್ದು ಅನ್ನೋದಲ್ಲ. ಇಂಟೆನ್ಷನ್ ಬಂದುಬಿಟ್ಟು ಈ ಐ ವಾಂಟ್ ಟು ಸೀ ಹಿಮ್ ಬ್ಯಾಕ್ ಟು ವಾಟ್ ಈಸ್ ಡೂಯಿಂಗ್ ಈಗ. ನಮ್ಮೆಲ್ಲರ ಉದ್ದೇಶ ಅಷ್ಟೇ, ಅವ್ರು ನಾವು ಮತ್ತೆ ಕೆದಿಸ್ತಾ ಇದ್ದೀವಿ, ಬನ್ನಿ ನಿಮ್ಮ ನಿಮ್ಮ ಥರ ಸ್ಟೈಲಲ್ಲಿ ಪಿಕ್ಚರ್ಗಳು ಮಾಡಿ ನೀವು ಏಕಾಗಿ ಗೀಕಾಗಿ ಎಲ್ಲ ಬಿಟ್ಟಾಗಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಗ್ಲಾಮರ್ ಮಾಡ್ಕೊಂಡು ಒಳ್ಳೆ ಹಾಡುಗಳು ಹಾಕ್ಕೊಂಡು ಯು ನೋ ವಾಟ್ ಆಲ್ ಈಸ್ ಫೇಮಸ್ ಫಾರ್ ರೈಟ್, ಲೆಟ್ ಅಸ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್. ಅದೆಲ್ಲ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಸಾಂಗ್ಸಲ್ಲಿ ಏನೇನು ಇರ್ತೀವಿ ಐ ವಿಲ್ ಫೇಲ್ ಸರ್, ಈಸ್ ವೆರಿ ರೊಮ್ಯಾಂಟಿಕ್, ಐ ವಿಲ್ ಫೇಲ್. ನಮ್ಮದು ಸ್ವಲ್ಪ ಸೆಟಲ್ಡ್ ಇರುತ್ತೆ. ಈ ವಿಲ್ ಏನಂದರೆ ಈಗ ಆ ವಾಟ್ ಐ ಹ್ಯಾವ್ ಸೀನ್ ಆಫ್ ಹಿಮ್, ಪರ್ದೆಗೆ ಆ ಸಾಂಗಿಗೆ ಏನು ಬೇಕೋ ಹೀ ರಿಲೀಷಸ್ ಡೂಯಿಂಗ್ ಇಟ್. ಆ್ಯಂಡ್ ಆ ಇನ್ಹಿಬಿಷನ್ಸ್ ಇಟ್ಕೊಂಡಿದ್ದಿದ್ರೆ ಅವ್ರು ಅವತ್ತಿಂದ ಇವತ್ತುವರೆಗೆ ಆ ಥರ ಸಿನಿಮಾ ಮಾಡೋಕ್ಕೆ ಆಗ್ತಾ ಇರಲ್ಲ. ಐ ಮೀನ್ ಅವರು ಹಿ ಹ್ಯಾಡ್ ಕಟ್ ಆಫ್ ಫ್ರಮ್ ಎವ್ರಿ ಸ್ಟ್ರಿಂಗ್ ಅಂತ ಹೇಳ್ಬೋದು. ಐ ಥಿಂಕ್ ಅವ್ರಿಗೆ ಅವ್ರ ಓನ್ ಪ್ರೆಷರ್ಸು, ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ನನಗೆ. ಐ ಥಿಂಕ್ ದಿಸ್ ಇಸ್ ವಾಟ್ ಈಸ್ ರಿಸ್ಟ್ರಿಕ್ಟಿಂಗ್ ಹಿಮ್ ಟುಡೇ, ಬಟ್ ಐ ಥಿಂಕ್ ಹೀ ವಿಲ್ ಸೆಟ್ ಹಿಮ್ಸೆಲ್ಫ್ ಫ್ರೀ. ಐ ಮೀನ್ ಒಳಗಡೆ ತುಂಬ ಇದೆ, ಅದು ಮಾತಾಡೋದು ಕೂತಾಗೆಲ್ಲ ಕತೆ ಆ ಕತೆ ಈ ನಾಟ್ ಅದು ಇದು ಹೇಳ್ತಾ ಇರ್ತಾರೆ. ಐ ಫೀಲ್ ಹೀ ಶುಡ್. ಆ್ಯಂಡ್ ಇವತ್ತಿಗೆ ಕೆಲವು ಸ್ಟೋರೀಸ್ ಅಂತ ಇದೆ ಗೊತ್ತಾ, ಕೆಲವು ಒಂದು ಏಜ್ ಗ್ರೂಪಿಗೆ ಅದು ಮಾಡೋಕ್ಕೆ ಸಾಧ್ಯ ಇರೋ ಅಂತ ಐ ಥಿಂಕ್ ಹೀ ಈಸ್ ದೇರ್ ಟುಡೇ. ಮನ್ಸ್ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಡೂ ಸಚ್ ವಂಡರ್ಫುಲ್ ಜಾಬ್ ಅಗೇನ್.